प्रकृत्या रक्तायाः तव सुदति दन्तच्छद रुचेः प्रवक्ष्ये सादृश्यं जनयतु फलं विद्रुमलता न बिम्बं तद्बिम्ब प्रतिफलन रागादरुणितं तुला मध्यारोढुं कथमिव विलज्जेत कलया। ಈ ಪದ್ಯದಲ್ಲಿ ಮಾತೆಯ ತುಟಿಯನ್ನು ವರ್ಣಿಸಲಾಗಿದೆ. ಪ್ರಕೃತ್ಯಾ ರಕ್ತಾಯಾಹ ತವ ಸುದತಿ ದಂತಚ್ಛದರುಚೇಹೆ. ಹೇ ಸುದತಿ, ಎಲೈ ಸುಂದರವಾದ ಹಲ್ಲುಗಳನ್ನು ಹೊಂದಿದವಳೇ, ಪ್ರಕೃತ್ಯಾ ರಕ್ತಾಯಾಹ ಸ್ವಭಾವದಿಂದಲೇ ರಕ್ತವರ್ಣದಲ್ಲಿ ಶೋಭಿಸುತ್ತಿರುವ ನಿನ್ನ ದಂತಚ್ಛದರುಚೇಹೆ, ದಂತ ಹಲ್ಲುಗಳು, ಅದನ್ನು ಛದ ಅಂದರೆ ಮುಚ್ಚಿರುವುದು, ಅದು ತುಟಿ, ಅದರ ರುಚೇಹೆ ಕಾಂತಿಗೆ, ಪ್ರವಕ್ಷೇ ಸಾದೃಶ್ಯಂ ನಾನೊಂದು ಸಾದೃಶ್ಯವನ್ನು ಹೇಳುತ್ತಿದ್ದೇನೆ, ಜನಯತು ಫಲಂ ವಿದ್ರುಮಲತಾ, ಒಂದು ವೇಳೆ ವಿದ್ರುಮಲತಾ ಹವಳದ ಬಳ್ಳಿಯು ಫಲಂ ಜನಯತು ಹಣ್ಣನ್ನು ಬಿಟ್ಟಿದ್ದಾದರೆ, ನ ಬಿಂಬಂ ಆದರೆ ತೊಂಡೆಹಣ್ಣು ಕೂಡ ಅದಕ್ಕೆ ಹೋಲಿಕೆ ಆಗಲಾರದು, ತದ್ಬಿಂಬ ಪ್ರತಿಫಲನ ರಾಗಾದರುಣಿತಂ ಆ ತೊಂಡೆಹಣ್ಣು ಅನ್ನೋದು ಮಾತೆಯ ತುಟಿಯ ಅರುಣ ಬಣ್ಣದಿಂದಲೇ ಕೆಂಪಾಗಿದೆ, ಅದು ಸ್ವಭಾವತಃ ಕೆಂಪಾದದ್ದಲ್ಲ. ಹಾಗೆ ತುಲಾಮಧ್ಯಾರೂಢುಂ ಕಥಮಿವ ವಿಲಜ್ಜೇತ ಕಲಯ, ತುಲಾಮಧ್ಯಾರೂಢುಂ ಅದಕ್ಕೆ ಸರಿಸಮನಾಗಿ ತೂಗುವುದಕ್ಕೆ ಹೊಂದಿಕೊಳ್ಳುವುದಕ್ಕೆ ಕಥಮಿವ ವಿಲಜ್ಜೇತ ಕಲಯ, ಅದಕ್ಕೆ ನಾಚಿಕೆ ಆಗುವುದಿಲ್ಲವೇ. ಅಂದರೆ ವಿದ್ರುಮ ಲತಾ, ಹವಳದ ಬಳ್ಳಿ ಹಣ್ಣು ಬಿಡೋದಕ್ಕೆ ಹೇಗೆ ಸಾಧ್ಯವೇ ಇಲ್ಲವೋ ಅಂತಹದ್ದೊಂದು ಬಳ್ಳಿಯೂ ಇಲ್ಲ, ಅದು ಹಣ್ಣು ಬಿಡಲಾರದು. ಹಾಗೆ ತೊಂಡೆ ಹಣ್ಣು ಎನ್ನುವುದು ಮಾತೆಯ ತುಟಿಯಿಂದಲೇ ಕೆಂಪಾಗಿದೆ ಅಷ್ಟೇ ಹೊರತು ತೊಂಡೆ ಹಣ್ಣು ಸ್ವಭಾವತಃ ಕೆಂಪಲ್ಲ. ಹಾಗಾಗಿ ತಾಯಿಯ ಆ ಸೊಬಗಿನ ತುಟಿಯ ಮುಂದೆ ಯಾವುದೂ ಕೂಡ ಸಾದೃಶ್ಯವಲ್ಲ.